ನಮಸ್ಕಾರ ವೀಕ್ಷಕರೇ 2023 ರ ಈ ವರ್ಷದ ಎರಡನೆಯ ಭಯಂಕರ ಭವಿಷ್ಯವನ್ನ ಕೋಡಿ ಶ್ರೀ ಅವರು ನೋಡಿದಿದ್ದು ರಾಜಕೀಯ ಭವಿಷ್ಯ ಸೇರಿದಂತೆ ಪ್ರಕೃತಿ ವಿಕೋಪ ಹಾಗೂ ಯುಗಾದಿ ಬಳಿಕ ಆಗು ಹೋಗುಗಳ ಅನಾಹುತಗಳ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ಇದೀಗ ಕೋಡಿ ಶ್ರೀ ಅವರು ನೋಡಿದಿದ್ದಾರೆ ಹೌದು ಸೋ ನೀವು ಕೂಡ ಕೋಡಿ ಶ್ರೀ ಅವರು ನುಡಿಯುವ ಭವಿಷ್ಯವನ್ನ ನಂಬುವವರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊನ್ನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಮಾತನಾಡಿದ ಕೋಡಿ ಶ್ರೀ ಅವರು ರಾಜಕೀಯ ಭವಿಷ್ಯ ಸೇರಿದಂತೆ ಯುಗಾದಿ ಬಳಿಕ ಆಗು ಹೋಗುಗಳ ಪ್ರಕೃತಿ ವಿಕೋಪದ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹೌದು ಕೋಡಿ ಶ್ರೀ ಅವರು ಏನು ಭವಿಷ್ಯ ನುಡಿದಿದ್ದಾರೆ ಅಂತ ನೋಡೋದಾದರೆ ಯಾವ ಪಕ್ಷವೂ ಕೂಡ ಅಧಿಕಾರಕ್ಕೆ ಬರುವುದು ಖಚಿತ ಎಂದು ಹೇಳೋಕೆ ಆಗುವುದಿಲ್ಲ ಚುನಾವಣೆಯವರೆಗೂ ಏನನ್ನು ಹೇಳೋಕೆ ಆಗುವುದಿಲ್ಲ ಎಲ್ಲ ಡಿವೈಡ್ ಅಂಡ್ ರೂಲ್ ಆಗುವ ಲಕ್ಷಣ ಇದೆ ಆದರೂ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಎಂದು ರಾಜ್ಯ ರಾಜಕಾರಣದ ಬಗ್ಗೆ ಕೋಡಿ ಶ್ರೀಗಳು ಭವಿಷ್ಯ ನುಡಿದಿದ್ದಾರೆ ಇನ್ನು ಮಾಡಬಾರದು ಮಾಡಿದರೆ ಆಗಬಾರದೇ ಆಗುವುದು ಯಾರರೇ ಆಗಲಿ ತಪ್ಪು ಇರಲಿ ಅಥವಾ ಸರಿ ಇರಲಿ ನಾವು ಏನು ಮಾಡುತ್ತೇವೆಯೋ ಅದೇ ಫಲ ಕೊಡುತ್ತೆ ಹಾಗೂ ಮುಂದೆ ಎಷ್ಟು ಸುಖವಿದೆ ಎಷ್ಟು ಕಷ್ಟವಿದೆ ಒಲೆ ಹತ್ತಿ ಉರಿದರೆ ನಿಂತುಕೊಳ್ಳಬಹುದು ಆದರೆ ಧರೆ ಹೊತ್ತಿ ಉರಿದರೆ ನಿಲ್ಲಲು ಸಾಧ್ಯವಿಲ್ಲ ಈ ರೀತಿ ಸ್ವಾಮೀಜಿ ಅವರು ಈ ಹಿಂದೆ ಭವಿಷ್ಯ ನುಡಿದ ಮರುದಿನವೇ ನೇಪಾಳದಲ್ಲಿ ನಡೆದ ದುರಂತ ಫ್ಲೈಟ್ ಅಪಘಾತವಾಗಿ 50 ಜನ ಸಾವನ್ನಪ್ಪಿದರು ಇನ್ನು ಯುಗಾದಿಯ ಬಳಿಕ ಏನೆಲ್ಲ ಅನಾಹುತಗಳು ಆಗುತ್ತವೆ ಎಂದು ಮುಂದೆ ಹೇಳುತ್ತೇನೆ ಎಂದು ಸ್ವಾಮೀಜಿ ಅವರು ಇದೀಗ ಸ್ಫೋಟಕ ಭಯಾನಕ ಭವಿಷ್ಯ ನುಡಿದಿದ್ದಾರೆ ನೀವು ಕೂಡ ಸ್ವಾಮೀಜಿ ಅವರು ನುಡಿಯುವ ಭವಿಷ್ಯವನ್ನ ನಂಬುತ್ತೀರಾ ಎಸ್ ಆರ್ ನೋ ಅಂತ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ